शहर बीजापुर में आज जिला प्रशासन और कन्नड़ और संस्कृति विभाग की ओर से छत्रपति शिवाजी महाराज की 393वीं जयंती मनाई गई। इस अवसर पर एक रैली का आयोजन किया गया। यह रैली शहर के शिवाजी सर्कल से निकलकर महात्मा गांधी सर्कल होते हुए कंदगल श्री हनुमंत राय रंग मंदिर पहुंची, जहां एक कार्यक्रम का आयोजन किया गया। ಇವತ್ತಿನ ದಿವಸ 19 ಫೆಬ್ರವರಿ 2020 ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅದ್ಧೂರಿಯಿಂದ ಸಂಭ್ರಮದಿಂದ ಆಚರಿಸ್ಕೋತಾ ಇದ್ದೀವಿ. ಇವರು ಹಿಂದೂ ಸಾಮ್ರಾಜ್ಯ ಸಂಸ್ಥಾಪಕರು, ಜಾತ್ಯತೀತ ಮನೋಭಾವದವರು, ಮಹಿಳೆಯರನ್ನು ಗೌರವದಿಂದ ಕಾಣುವಂಥವರು. ಆನಂತರ ಲಾ ಆ್ಯಂಡ್ ಆರ್ಡರು. ಮತ್ತೊಂದು ಏನಪ್ಪ ಅಂದರೆ ಇವತ್ತು ಕೂಡ ಅವರು ವಿಚಾರ ಏನಿದೆ ಇವತ್ತು ಕೂಡ ಪ್ರಸ್ತುತವಾಗಿದೆ. ಅವ ಅಂದೇನು ಅವರು ಅಷ್ಟಪ್ರಧಾನರು ಅಂತ ಮಾಡಿದರು. ಆನಂತರ ಏನಪ್ಪ ಅಂತಂದ್ರೆ ಪರ್ಯಾವರಣ ಬಗ್ಗೆ ಅವರೇನಪ್ಪ ಅಂತಂದ್ರೆ ಹೆಚ್ಚಿನ ಆಸಕ್ತಿ ವಹಿಸಿದರು. ಆನಂತರ ಅವರೇನಪ್ಪ ಅಂದ್ರೆ ದುಷ್ಟಶಕ್ತಿಗೆ ವಿರೋಧವಾಗಿದ್ದರೂ ಹೊರತಾಗಿ ಯಾವುದೇ ಜಾತಿ ಮತ ಪಂಥಕ್ಕೆ ವಿರೋಧವಾಗಿರಲಿಲ್ಲ. ಹೆಣ್ಮಕ್ಕಳು ಸುಖವಾಗಿದ್ದರು, ರೈತರಿಗೆ ರೈತವಾರಿ ಪದ್ಧತಿಯ ಒಂದು ಸಹಾಯ ಸಹಕಾರಗಳನ್ನು ಕೊಟ್ಟರು. ಅವ್ರಿಗಾಗಿ ಅವತ್ತು ಏನು ಸಾಮಾನ್ಯ ಜನರನ್ನು ಕಟ್ಟಿಕೊಂಡು ಅಸಾಮಾನ್ಯವಾದಂಥ ಕೆಲಸ ಮಾಡುವಂಥ ಕಾರ್ಯಗಳನ್ನು ಮಾಡಿಸಿದರು. ಆ ರಾಜ ಏನಪ್ಪ ಅಂದ್ರೆ ಜನಕ ರಾಜ, ಜನರ ರಾಜ ಆಗಿದ್ದರು. ಇವರು ಏನಪ್ಪ ಅಂತಂದ್ರೆ ಒಬ್ಬರಿಗೊಬ್ಬರು ಹೃದಯ ಬೆಸುವಂಥ ಕೆಲಸ ಮಾಡ್ತಾ ಇದ್ದರು. ಆವತ್ತು ಏನಪ್ಪ ಅಂದ್ರೆ ಸಂಘಟನೆ ಅವರು ಭಾಳ ಶಕ್ತಿ ನೀಡಿದರು. ಅವರು ಏನು ಸಾಮಾನ್ಯ ಜನರನ್ನು ಒಗ್ಗೂಡಿಸಿ ಅಸಾಮಾನ್ಯ ಕೆಲಸ ಮಾಡಿದರು. ಎಂಥ ಏನಪ್ಪ ಅಂತಂದ್ರೆ ಅವರ ಆಡಳಿತವಧದಲ್ಲಿ ಎಲ್ಲ ಕೋಮ ಸಾಮರಸ್ಯ ಇತ್ತು. ಮತ್ತೇನಪ್ಪ ಅಂತಂದ್ರೆ ಅವರು ಮುಸಲ್ಮಾನರು ಕೂಡ ಅವರ ಸೈನ್ಯದಲ್ಲಿದ್ದರು. ಅವರ ಬಾಡಿಗಾರ್ಡು ಮದರ್ ಸಾ ಮೇತಾ. ಆನಂತರ ಏನಪ್ಪ ಅಂದರೆ ಎಲ್ಲ ಒಂದು ಮನೋಭಾವದಿಂದ ಅವ್ರನ್ನ ಮಾಡ್ತಾಯಿದ್ದರು. ನಿಜವಾಗಿ ಹೇಳಬೇಕಂದ್ರೆ ಅವರು 17ನೇ ಶತಮಾನದ ವಿಶ್ವದ ಮಹಾಪುರುಷ. ಅವರು ಇಲ್ಲಿ ನಮ್ಮ ಬಿಜಾಪುರ ಅಲ್ಲ, ಮಹಾರಾಷ್ಟ್ರ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲಿಯೂ ಕೂಡ ಅವರ ಪ್ರೇರಣೆಯ ಶಕ್ತಿ ಅಸಾಮಾನ್ಯವಾದದ್ದು. ಉದಾಹರಣೆ ಹೇಳಬೇಕು ಅಂತಂದ್ರೆ ವಿಯೆಟ್ನಾಂ ಸಣ್ಣ ರಾಜ್ಯ ಅಮೇರಿಕಾ ಜೊತೆ ಯುದ್ಧ ಆಡ್ತಾ ಇತ್ತು. ಅಮೇರಿಕಾ ಏನಪ್ಪ ಅಂದ್ರೆ ಒಂದು ಸಲ ಅದನ್ನೇನಪ್ಪ ಅಂತಂದ್ರೆ ವಿಯೆಟ್ನಾಮನ್ನು ಪೂರ್ತಿ ನುಚ್ಚು ನುಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆದರೆ ಆಶ್ಚರ್ಯಕರವಾದ ಫಲಿತಾಂಶ ಅವತ್ತು ಬಂದಿತ್ತು. ಏನಪ್ಪ ಅಂತಂದ್ರೆ ಅಮೇರಿಕ ಸೋತಿತ್ತು, ವಿಯೆಟ್ನಾಂ ಗೆದ್ದಿತ್ತು. ಅಂದಿನ ಪ್ರಧಾನಮಂತ್ರಿ ಹುಚ್ಮಿನ್ ಅವರು ಪತ್ರಕರ್ತರು ಅವರು ಕೇಳಿದಾಗ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ ಅವರು ಹೇಳಿದ್ರು ಒಬ್ಬ ಮಹಾರಾಜನ ಪ್ರೇರಣೆಯಿಂದ ನಾವು ಏನಪ್ಪ ಅಂದರೆ ಇವು ಗೆದ್ದಿದ್ದೀವಿ. ಯಾರು ಆ ಮಹಾರಾಜರ ಅಂತಂದಾಗ ಭಾರತ ದೇಶದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ, ಅವರ ಗೋರಿಲಾ ಯುದ್ಧ ನೀತಿ ನನ್ನನ್ನು ಈ ಅಮೇರಿಕನ್ನು ಸೋಲಿಸಲಿಕ್ಕೆ ಮುಖ್ಯ ಕಾರಣ ಆಯಿತು ಅಂತ ಅಷ್ಟು ಹೇಳಿದ್ದಲ್ಲದೆ ಇವತ್ತು ಕೂಡ ವಿಯೆಟ್ನಾಂನಲ್ಲಿ ಛತ್ರಪತಿ ಶಿವಾಜಿಯವರ ಪುತ್ಥಳಿ ಇದೆ. ಪುತ್ಥಳಿ ಪಕ್ಕದಲ್ಲಿ ಹುಚ್ಮಿನ್ ಅವರ ಇದು ಸಮಾಧಿ ಇದೆ. ಸಮಾಧಿ ಮೇಲೆ ಅವರು ಪ್ರಧಾನಮಂತ್ರಿ ಹುಚ್ಮಿನ್ ಅಂತ ಬರ್ಕೊಂಡಿಲ್ಲ, ಅವರು ಏನಪ್ಪ ಅಂದ್ರೆ ಶಿವಾಜಿಯ ಸೇವಕ ಮಾಳವ ಅಂತ ಬರೆಸ್ಕೊಂಡಿದ್ದಾರೆ. ಹಾಗೆ ಶಿವಾಜಿ ಮಹಾರಾಜರ ಪ್ರೇರಣೆ ನಮಗೆಲ್ಲರಿಗೆ ಬೇಕಾಗಿದೆ. ಇದು ಏನಪ್ಪ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಜಿಲ್ಲಾ ಆಡಳಿತದಿಂದ ಇವತ್ತು ಅದ್ಧೂರಿಯಾಗಿ ನಾವೇನು ಒಂದು 393ನೇ ಜಯಂತ್ಯೋತ್ಸವವನ್ನು ಆಚರಿಸ್ತೀವಿ. ನಮ್ಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಇದು ಏನಪ್ಪ ಅಂದ್ರೆ ನಾವು ಯುವಕರಲ್ಲಿ, ಹೆಣ್ಮಕ್ಕಳಲ್ಲಿ, ಮತ್ತೇನಪ್ಪ ಅಂದ್ರೆ ಎಲ್ಲ ಕೋಮು ಸೌಹಾರ್ದತೆಯೊಳಗೆ ಏನಪ್ಪ ಅಂತಂದ್ರೆ ಇದನ್ನು ಮಾಡಲಿಕ್ಕೆ ಶಕ್ಯ ಆಗ್ತದೆ ಅಂತ ಹೇಳಿ ಇದನ್ನು ಪ್ರೇರಣೆ ನಾವೆಲ್ಲ ಪಡ್ಕೋಬೇಕು ಅನ್ನುವಂಥದ್ದು. ನಾವು ಕ್ಷತ್ರಿಯ ಮರಾಠ ಪರಿಷತ್ತು, ಸಕಲ ಶಕ್ತಿ ಮರಾಠ ಸಂಘ ಸಂಸ್ಥೆಯಿಂದ ಮತ್ತು ಜಿಲ್ಲಾಡಳಿತದಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನ ಸ್ವಾಗತಿಸಿ ನಾವೇನಪ್ಪ ಅಂದ್ರೆ ಮುಂದೆ ಏನಪ್ಪ ಅಂತಂದ್ರೆ ಈಗ ಪೂಜೆ ನೆರವೇರಲ್ಪಟ್ಟಿದೆ. ಇನ್ನು ಮುಂದೆ ನಾವು ಅದ್ಧೂರಿಯಿಂದ ಮೆರವಣಿಗೆಯೊಂದಿಗೆ ಕಂದಗಲ್ಲ ಹನುಮಂತ ರಂಗಮಂದಿರಕ್ಕೆ ಹೋಗ್ತೀವಿ. ಅಲ್ಲಿ ಏನಪ್ಪ ಅಂತಂದ್ರೆ ಸಭೆ ನಡೀತದೆ. ಶಿವಾಜಿ ಮಹಾರಾಜರ ಚಿಂತನೆ ಮಂಥನ ಸಭೆಗಳು ನಡೀತದೆ. ಆನಂತರ ನಾಟಕ ಪ್ರದರ್ಶನ ಆಗ್ತದೆ. ಅದು ಅದ್ಭುತವಾದದ್ದದ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಬಿಜಾಪುರದ ನಾಗರಿಕರು, ಸಮಾಜ ಬಾಂಧವರು, ಎಲ್ಲ ಯುವಕರು, ಹೆಣ್ಣುಮಕ್ಕಳು ಬಂದು ಇದನ್ನೇನಪ್ಪ ಅಂತಂದ್ರೆ ವಿಚಾರವನ್ನು ಮಂಥನೊಳಗೆ ಪಾಲ್ಗೊಳ್ಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ನಾನು ಬಿ ವಿ ಶಿವಾಳ್ಕರ್, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತದ ಬಿಜಾಪುರ ಶಾಖೆಯ ಅಧ್ಯಕ್ಷ. ವಿಜಯ್ ಸಕಾರಾಮ್ ಚೌಹಾಣ್, ಮರಾಠ ಸಮಾಜದ ಅಧ್ಯಕ್ಷರು. ಎಲ್ಲರಿಗೂ ಶಿವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾವು ದೇವರಪ್ಪರಿಗೆ ಹುಡುಗರು ಮತ್ತು ನಾವು ವಿಜಾಪುರ ಐ ಟಿ ಎಂ ಬಾಯ್ಸ್ ಎಲ್ಲರೂ ಕೂಡಿ ನಾವು ಹಾಲು ವಿತರಣೆ ಮಾಡತ್ತೀವಿ. ನಾವು ಛತ್ರಪತಿ ಶಿವಾಜಿ ಮಹಾರಾಜ ಅಭಿಷೇಕ ಮಾಡಿ ಅದು ಅಭಿಷೇಕದ ಹಾಲು ನಾವು ಇಲ್ಲಿ ವಿತರಣೆ ಮಾಡತ್ತೀವಿ. ಅಲ್ಲಿ ಹಾಲು ಹಾಕಿ ವೇಸ್ಟ್ ಮಾಡಿ ಅದೊಂದು ಅಂದರೆ ಒಂದು ಥರ ವೇಸ್ಟ್ ಆಗಬಾರ್ದು ಅಂಥೇಳಿ ಅಲ್ಲಿದೆ ಅಭಿಷೇಕ ಮಾಡಿ ಹಾಲು ಎಲ್ಲರಿಗೂ ಸಾರ್ವಜನಿಕರಿಗೆ ವಿತರಣೆ ಮಾಡಿ ಇದರಿಂದ ಅವರಿಗೂ ಸ್ವಲ್ಪ ಕುಡ್ದಾಗ್ತೈತಿ. ರ್ಯಾಲಿ ಒಳಗೆ ಹೋದಾಗ ಒಂದು ಎನರ್ಜಿ ಬರ್ತೈತಿ. ಅದು ಒಂದು ಸಾರ್ವಜನಿಕ ಕಳಕಳಿಯಿಂದ ಅದೊಂದು ಮಾಡಿದ್ವಿ. ರಾಮಚಂದ್ರ ಚೌಹಾಣ್, ಇದು ಆರ್ ಟಿ ಎಂ ಬಾಯ್ಸ್ ಮತ್ತು ದೇವರಪ್ಪರಿಗೆ ಹುಡುಗರ ವತಿಯಿಂದ ಆಗಿದೆ. ಜುಡಿಯರೇ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.